ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಅವರ ನೇತೃತ್ವ ಸರ್ಕಾರ ರಚನೆ ಮಾಡೋಕ್ಕೆ ಅವರಿಗೆ ಸಂಪೂರ್ಣ ಇಷ್ಟ ಇರಲಿಲ್ಲ. ಹಿಂದೆ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಇನಾಯ ನಡೆಸಿಕೊಂಡ್ರು. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು, ಅಧಿಕಾರವನ್ನು ಅನುಭವಿಸಿದ್ರು. ಎಲ್ಲ ಒಂದು ಕಡೆ ಹತಾಶ ಮನೋಭಾವನೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಧಿಕಾರ ಎಂಜಾಯ್ ಮಾಡ್ತಿದ್ದಾರೆ, ಭ್ರಷ್ಟಾಚಾರನ ಲೂಟಿ ಹೊಡಿತಿದ್ದಾರೆ. ಎಲ್ಲಿ ರಾಜಕೀಯದಲ್ಲಿ ನಾನು ಮರೆಯಾಗಿಬಿಡ್ತೀನಿ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹತಾಶ ಮನೋಭಾವದಿಂದ ಇಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈ ಸರ್ಕಾರ ಬಿದ್ದೋಗ್ಲಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ಇದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಸಿದ್ದರಾಮಯ್ಯ ಸನ್ಮಾನ ಸಿದ್ದರಾಮಯ್ಯನವರು ಅನೇಕ ಬಾರಿ ಅವರ ಸ್ನೇಹಿತರ ಹತ್ರ ಹೇಳಿದ್ದಾರೆ, ಬಿಜೆಪಿಯವರು ಆಪರೇಷನ್ ಕಮಲ ಮಾಡ್ತಾ ಇಲ್ಲ ಅಂತೇಳಿ ಅವರಿಗೆ ನುಂಗಲಾರದ ತುತ್ತಾಗಿದೆ. ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀವಿ. ಈ ಸಮ್ಮಿಶ್ರ ಸರ್ಕಾರ ತನ್ನ ವೈಫಲ್ಯಗಳಿಂದ ಪತನ ಆಗುತ್ತೆ, ನಾವು ಆಪರೇಷನ್ ಕಮಲ ಮಾಡಲ್ಲ ಅಂತ ಹೇಳಿದ್ದೀವಿ. ಬಲಾಬಲ ತಾಕತ್ತು ಅಧಿವೇಶನ ಪ್ರಾರಂಭ ಆದಾಗ ಗೊತ್ತಾಗುತ್ತೆ. ಯಡಿಯೂರಪ್ಪನವ್ರ ತಾಕತ್ತು ಈ ರಾಜ್ಯ ಜನರಿಗೆ ಗೊತ್ತಿದೆ. ಯಡಿಯೂರಪ್ಪನವ್ರ ಒಬ್ಬ ದೈತ್ಯ ಶಕ್ತಿ, ಯಡಿಯೂರಪ್ಪನವ್ರು ಹೊರಟ್ರೆ ಯಾವ ಬಿರು